ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಒಂದು ಮೆಥೋಡಿಸ್ಟ್ ಬಿಶೋಪರೊಬ್ಬರು ಆತ್ಮದ ಬಗ್ಗೆ ಕೊಟ್ಟಿರುವ ಈ ಅರ್ಥವಿವರಣೆಯು ಸಂಪ್ರದಾಯವಾದಿಗಳ ವಿಚಾರಣಾ ಸರಣಿಗೆ ಅನುಸಾರವಾಗಿಯೇ ಇರುವುದಾದರೂ ವಿಶ್ಲೇಷಣೆ ಮಾಡಿದಾಗ ಇದು ಆ ಸಂಬಂಧವಾಗಿದೆ ಎಂದು ತಿಳಿದುಬರುತ್ತದೆ ಇದಕ್ಕೆ ಯಾವುದೇ ಅಂತರಂಗ ಅಥವಾ ಬಹಿರಂಗ ಎಂಬಿರುವುದಿಲ್ಲ ಯಾವುದೇ ದೇಹವಾಗಲಿ ರೂಪವಾಗಲಿ ಅಥವಾ ಭಾಗಗಳಾಗಲಿ ಇರುವುದಿಲ್ಲ ಇಂತಹ ಮಿಲಿಯಾಂತರವಾದವುಗಳನ್ನು ಒಂದು ಚಿಕ್ಕ ಚಿಪ್ಪಿನಲ್ಲಿ ಇಡಬಹುದು ಎಂಬಿ ವಿವಿಧ ಸಂಗತಿಗಳನ್ನು ಆತ್ಮದ ಬಗ್ಗೆ ಒಂದು ವಿಚಾರಣಾ ಸರಣಿಯೊಂದನ್ನು ನೀಡುವಂತೆ ಅವರು ಪ್ರತಿಪಾದಿಸುತ್ತಾರೆ ಆದರೆ ಇದು ಸಂಪೂರ್ಣವಾಗಿ ತಪ್ಪಾಗಿದೆ ಅವರ ವಿಚಾರಣಾ ಸರಣಿ ಎಂದರೆ ಆತ್ಮವೆಂಬುದು ನಿಜವಾದದ್ದು ದೈವತತ್ವದ ಒಂದು ಕಿಡಿಯೂ ಆಗಿದ್ದು ದೈವತ್ವದ ಗುಣಲಕ್ಷಣ ಮತ್ತು ಬುದ್ಧಿವಂತಿಕೆ ಜೀವ ಮುಂತಾದವುಗಳನ್ನು ಹೊಂದಿದೆ ಇದು ದೇಹದಿಂದ ಪ್ರತ್ಯೇಕವಾಗಿದ್ದು ದೇಹದಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಅದನ್ನು ತನ್ನ ನಿವಾಸ ಸ್ಥಾನನಾಗಿ ಮಾಡಿಕೊಂಡಿರುತ್ತದೆ ದೇಹವು ಸವೆದು ಹೋದಾಗ ಅಥವಾ ಆಶಕ್ತವಾದ ಅದು ದೇಹವನ್ನು ಬಿಟ್ಟು ಹೋಗುತ್ತದೆ ಆತ್ಮವು ದೇಹವನ್ನು ಪ್ರವೇಶಿಸುವುದನ್ನು ಯಾರು ಎಂದು ಕಂಡಿಲ್ಲ ಅದರಂತೆ ಆತ್ಮವು ದೇಹದಲ್ಲಿದ್ದಾಗ ಯಾವ ಸಂದಿಗ್ಧನಾದ ಪರೀಕ್ಷೆಯಿಂದಲೂ ಅತ್ಯಂತ ಸುಧಾರಿತವಾದ ಸೂಕ್ಷ್ಮ ದರ್ಶನಗಳ ಹಾಗೂ ಛಾಯಾಚಿತ್ರ ಅಥವಾ ಕ್ಷಾಕಿರಣಗಳ ಎಕ್ಸ್ರೇ ಮೂಲಕವಾಗಲಿ ಅದನ್ನು ಕಾಣಲು ಸಾಧ್ಯವಿಲ್ಲ ಹೀಗಾಗಿ ಅದಕ್ಕೆ ದೇಹವಿಲ್ಲವೆಂದು ರೂಪವಿಲ್ಲವೆಂದು ಅಥವಾ ಯಾವುದೇ ಭಾಗಗಳಿಲ್ಲವೆಂದು ಭಾವಿಸಲಾಗಿದೆ ಈ ಕಾರಣದಿಂದ ಅದು ಬಹಳ ಚಿಕ್ಕದಾಗಿದ್ದು ಅದನ್ನು ಸೂಕ್ಷ್ಮ ದರ್ಶನದ ಮೂಲಕ ಗುರುತಿಸಲು ಸಾಧ್ಯವಿಲ್ಲ ಮತ್ತು ಇಂತಹ ಐದು ಸಾವಿರ ಮಿಲಿಯ ಆತ್ಮಗಳನ್ನು ಒಂದು ಚಿಕ್ಕ ಚಿಪ್ಪಿನಲ್ಲಿ ಇಡಬಹುದಾಗಿದೆ ಎಂದು ಹೇಳಲಾಗುತ್ತದೆ ನಿಜವಾಗಿಯೂ ಈ ಬಿಶೋಪರು ಏನೂ ಅಲ್ಲದರ ಘನವಾದ ಅರ್ಥವಿವರಣೆಯೊಂದನ್ನು ಕೊಟ್ಟಿದ್ದಾರೆ ಮಿಲಿಯಾಂತರ ಏನೂ ಅಲ್ಲವಾದವುಗಳನ್ನು ಒಂದು ಸಣ್ಣ ಚಿಪ್ಪಿನಲ್ಲಿಡಬಹುದೆಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಆದರೆ ಅಂತಹ ನಾಗರಿಕ ಊಹಾಪೋಹಗಳಿಗೆ ಬುನಾದಿಯಾದರೂ ಎಲ್ಲಿದೆ ಇದು ಸಂಪೂರ್ಣವಾಗಿ ಅಸಮರ್ಥನೀಯವಾದದ್ದೆಂದು ನಾವು ಉತ್ತರಿಸುತ್ತೇವೆ ಮಾನವನು ಭವಿಷ್ಯದಲ್ಲಿನ ಜೀವನದ ಬಗ್ಗೆ ದೇವರ ವಿಚಾರಣಾ ಸರಣಿ ಮತ್ತು ಯೋಜನೆಗಳನ್ನು ತಿರಸ್ಕರಿಸುತ್ತಲ್ಲದೆ ಆತ ಸ್ವಂತ ವಿಚಾರಣಾ ಸರಣಿಯನ್ನು ಮಾಡುವುದರ ಫಲ ಇದಾಗಿದೆ ಮಾನವ ವಿಚಾರಣಾ ಸರಣಿಯು ಹೇಳುವುದೇನೆಂದರೆ ಎಂದೂ ಮರಣ ಹೊಂದದ ಯಾವುದಾದರೂ ಒಂದರಲ್ಲೇ ಇರಬೇಕು ಇಲ್ಲವಾದಲ್ಲಿ ಭಾವಿ ಜೀವವೆಂಬುದೆಂದು ದೈವಿಕ ವಿಚಾರಣಾ ಸರಣಿಯ ಪ್ರಕಾರ ಆರಂಭದಲ್ಲಿ ಸೃಷ್ಟಿಸಿದ ಆ ದೇವರು ತಾನೇ ಸತ್ತವರನ್ನು ಪುನರುತ್ಥಾನಗೊಳಿಸ ಶಕ್ತನಾಗಿದ್ದಾನೆ ಇದುವೇ ದೇವರ ವಾಕ್ಯಕ್ಕೂ ಮತ್ತು ಈ ಲೋಕದ ನಾಗರಿಕ ಹಾಗೂ ನಾಗರಿಕ ಮಾನವರೆಲ್ಲ ವಿಚಾರಣಾ ಸರಣಿಗೂ ಇರುವ ತಿಕ್ಕಾಟ ಎಲ್ಲ ಮಾನವ ವಿಚಾರಣಾ ಸರಣಿಗಳು ಮಾನವರು ಸಾಯುವುದೇ ಇಲ್ಲ ಹೀಗಿರುವುದರಿಂದ ಜೀವದಾಯಕನ ಅಥವಾ ಪುನರುತ್ಥಾಯಕನ ಅವಶ್ಯಕತೆ ಇಲ್ಲವೆಂದು ಹೇಳುತ್ತವೆ ಆದರೆ ಸತ್ಯವೇದವು ಮಾನವನು ಸಾಯುತ್ತಾನೆ ಮತ್ತು ಜೀವದಾಯಕ ಅಥವಾ ಪುನರುತ್ಥಾನಕ ಇಲ್ಲವಾದಲ್ಲಿ ನಿಜವಾಗಿಯೂ ಮರಣವೇ ಎಲ್ಲರ ಅಂತ್ಯವಾಗಿ ಬಿಡುತ್ತದೆ ಮತ್ತು ಭವಿಷ್ಯತ್ ಜೀವನವೆಂಬುವುದಿಲ್ಲ ಎಂದು ಹೇಳುತ್ತದೆ ತಮ್ಮ ವಿಚಾರಣಾ ಸರಣಿಗಳನ್ನು ಬೆಂಬಲಿಸುವಂತೆ ಈ ಲೋಕವು ಮತ್ತು ಇದರ ಧಾರ್ಮಿಕ ಗ್ರಂಥಗಳೆಲ್ಲವೂ ಇದರಲ್ಲಿ ಕ್ರೈಸ್ತರೆಂದು ಹೇಳಿಕೊಳ್ಳುವ ಹೆಚ್ಚಿನವರು ಬರೆದ ಮರಣ ಸ್ವರ್ಗ ನರಕ ಮತ್ತು ದೈವ ಶಿಕ್ಷಣ ತತ್ವಶಾಸ್ತ್ರ ಗ್ರಂಥಗಳು ಒಡಂಬಡಿಕೆವೆ ಎಂದು ಹೇಳಿಸಲು ನಾವು ವಿಷಾದಿಸುತ್ತೇವೆ ನಮಗೆ ಆತ್ಮದ ನಿರ್ಲಯತ್ವ ಸಿದ್ಧಾಂತಗಳನ್ನು ಅಂದರೆ ಮಾನವನಲ್ಲಿ ಆತ್ಮವಿದೆ ಅದಕ್ಕೆ ಆತನ ದೇಹದಿಂದ ಪ್ರತ್ಯೇಕವಾದ ಜೀವವಿದೆ ಮತ್ತು ಅದು ನಿರ್ಲಯತ್ವವುಳ್ಳದ್ದು ವಿನಾಶವಿಲ್ಲದ್ದು ಆದುದರಿಂದ ನಿತ್ಯ ನಿರಂತರವಾದ ನೋವು ಅಥವಾ ಸಂತೋಷಕ್ಕೆ ಮೊದಲೇ ನೇಮಿಸಲ್ಪಟ್ಟಿದ್ದು ಎಂಬುದಾಗಿ ಬೋಧಿಸುತ್ತವೆ ಆಗ ನಾವು ಈ ವಿಚಾರಣೆಗಳನ್ನು ಮಾಡುತ್ತೇವೆ ಆತ್ಮವೆಂದರೇನು ಸತ್ಯವೇದದ ದೃಷ್ಟಿಕೋನದಲ್ಲಿ ಈ ಪರೀಕ್ಷೆಯನ್ನು ಪರೀಕ್ಷಿಸುವಲ್ಲಿ ಮಾನವನಲ್ಲಿ ದೇಹವಿದೆ ಮತ್ತು ಚೈತನ್ಯವಿದೆ ಎಂದು ಕಂಡುಕೊಳ್ಳುತ್ತೇವೆ ಆದರೆ ಇದು ಆತ್ಮವಾಗಿದೆ ವಿಜ್ಞಾನವು ಸತ್ಯವೇದದೊಂದಿಗೆ ಈ ಬಗ್ಗೆ ಒಪ್ಪಿಕೊಳ್ಳುತ್ತದೆ ನಿಜವಾಗಿ ವಿಜ್ಞಾನದಲ್ಲಿ ಒಂದಾದ ಫ್ರೆನಾಲಜಿ ಎಂಬುದು ಮಾನವನ ಮತ್ತು ಕೆಳವರ್ಗದ ಪ್ರಾಣಿಗಳ ತಲೆಬುರುಡೆಗಳನ್ನು ಅವುಗಳ ಮಲೀಕರ ಸೂಚಿಕೆಗಳನ್ನು ಗುಣಲಕ್ಷಣಗಳನ್ನು ಸ್ವಾಭಾವಿಕ ಲಕ್ಷಣಗಳನ್ನು ಓದುವಂತೆ ಉಪಯೋಗಿಸುತ್ತದೆ ಶರೀರ ವಿಜ್ಞಾನದ ಮೂಲಕ ಎಲ್ಲರಿಗೂ ಸ್ವಲ್ಪ ಮಟ್ಟಿಗಾದರೂ ಮತ್ತೊಬ್ಬರ ಗುಣಲಕ್ಷಣಗಳನ್ನು ನಿರ್ಣಯಿಸಲು ಸಾಮರ್ಥ್ಯವಿಲ್ಲವೋ ಎಲ್ಲರೂ ಬುದ್ಧಿವಂತರ ಮತ್ತು ಬುದ್ಧಿಹೀನರ ಕರುಣಾಳುಗಳ ಮತ್ತು ಕ್ರೂರಿಗಳ ವ್ಯತ್ಯಾಸ ತಿಳಿದಿದ್ದಾರೆ ಶರೀರ ರಚನೆಯು ವಿಭಾಜಿಸಲಾಗದ ರೀತಿಯಲ್ಲಿ ಸ್ವಭಾವ ಗುಣಲಕ್ಷಣ ಮತ್ತು ಮನೋವೃತ್ತಿಗಳೊಂದಿಗೆ ಸಂಬಂಧಿಸಿದೆ ಎಂಬುದನ್ನು ಕಲಿಯದಿರುವವರು ಜೀವನದ ಪಾಠಗಳ ಉಪಯೋಗ ಮಾಡಿಕೊಂಡಿರುವುದಿಲ್ಲ ಮತ್ತು ನಮ್ಮ ಈ ಪ್ರಸ್ತಾಪದ ಬಗ್ಗೆ ಆಗಲಿ ಬೇರೆ ಯಾವ ವಿಷಯದ ಬಗ್ಗೆ ಆಗಲಿ ಟೀಕಿಸಲು ಸಾಮರ್ಥ್ಯರಲ್ಲ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ